ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೊಯ್ಸಳ ಜಾಬ್ ಸ್ಟುಡಿಯೋಸ್ ಚಾನೆಲ್ಗೆ ಸ್ವಾಗತ. ಸುಸ್ವಾಗತ ಸ್ನೇಹಿತರೆ. ಇದು ಒಂದು ಒಳ್ಳೆಯ ಒಂದು ಅಪರ್ಚುನಿಟಿ ಅಂತಲೇ ಹೇಳಬಹುದು. ಏಕೆಂದರೆ KVSನಿಂದ 13,404 ಪ್ರಾಥಮಿಕ ಶಿಕ್ಷಕರು ಮತ್ತು TGTಯಲ್ಲಿ ಖಾಲಿ ಇರುವಂಥ ಒಂದು ಹುದ್ದೆಯನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಇದು ಒಂದು ಬೃಹತ್ ನೇಮಕಾತಿ ಅಂತಲೇ ಹೇಳಬಹುದು. ಏಕೆಂದರೆ KVSನಿಂದ ಬಿಟ್ಟಿರ್ತಕ್ಕಂತಹ ಒಂದು ಪ್ರಾಥಮಿಕ ಶಿಕ್ಷಕರು TGT ಪೋಸ್ಟ್ಗಳನ್ನು ಭರ್ತಿ ಮಾಡಲು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ KVS ಅಂದರೆ ಕೇಂದ್ರೀಯ ವಿಶ್ವವಿದ್ಯಾಲಯ ಸಂಘಟನೆಯಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತೇಳಿ ಒಂದು ಇಲಾಖೆಯಿಂದ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಒಂದು ಒಳ್ಳೆಯ ಒಂದು ಅಪರ್ಚುನಿಟಿ ಮತ್ತು ಸುವರ್ಣಾವಕಾಶ ಅಂತಲೇ ಹೇಳಬಹುದು ಸ್ನೇಹಿತರೆ. ಇವನು ಉದ್ಯೋಗದ ಒಂದು ಸಂಕ್ಷಿಪ್ತ ನೋಟಿಫಿಕೇಶನ್, ಆ ಒಂದು ಉದ್ಯೋಗದ ಒಂದು ಅಪ್ಡೇಟ್ಸ್ ಮತ್ತು ಆಯಾ ಒಂದು ಪೋಸ್ಟ್ನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಅದಕ್ಕೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ವರೆಗೆ ನೋಡಿ. ಇವನ ಉದ್ಯೋಗದ ಸಂಕ್ಷಿಪ್ತ ನೋಟಿಫಿಕೇಶನ್ ಮತ್ತು ಅಪ್ಡೇಟ್ಸ್ಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಇನ್ನು ಯಾರಾದರೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ ಸ್ನೇಹಿತರೆ. ಇವನು ಉದ್ಯೋಗದೊಂದು ಅಧಿಸೂಚನೆ ನೋಡಬೇಕಾದ್ರೆ ಸ್ನೇಹಿತರೆ, ಮೊದಲನೇದಾಗಿ ಸಂಸ್ಥೆ ಹೆಸರು ಕೊಟ್ಟಿದ್ದಾರೆ, ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಅಂದರೆ KVSನಿಂದ ಬಿಟ್ಟಿದ್ದಾರೆ. ಒಟ್ಟಾರೆಯಾಗಿ 13,400 ಹುದ್ದೆಯನ್ನು ಈ ಒಂದು ಇಲಾಖೆಯಿಂದ ಬಿಟ್ಟಿದ್ದಾರೆ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ. ಇವನು ಉದ್ಯೋಗದ ಒಂದು ಸ್ಥಳ ನೋಡಬೇಕಾದ್ರೆ ಅಖಿಲ ಭಾರತ ಅಂದರೆ ಪ್ಯಾನ್ ಇಂಡಿಯಾ ಇದೆ, ಯಾವುದೇ ಒಂದು ರಾಜ್ಯಕ್ಕೆ ಇವನು ಉದ್ಯೋಗವನ್ನು ಪಡೆದುಕೊಳ್ಳಬಹುದು. ಇವನು ಉದ್ಯೋಗದ ಒಂದು ಪೋಸ್ಟ್ ಹೆಸರು ಸಹ ಕೊಟ್ಟಿದ್ದಾರೆ, ಪ್ರಾಥಮಿಕ ಶಿಕ್ಷಣ ಮತ್ತು TGT ಅಂತೇಳಿ ಈ ಒಂದು ಉದ್ಯೋಗದ ಒಂದು ಪೋಸ್ಟಿಂಗ್ಸ್ ಇದೆ ಸ್ನೇಹಿತರೆ. ಈ ಒಂದು ಉದ್ಯೋಗದ ಒಂದು ಮಂತ್ಲಿ ಸ್ಯಾಲ್ರಿ ನೋಡಬೇಕಾದ್ರೆ 19,900 2,92,000 ಅಂತೇಳಿ ನೀಡಿದ್ದಾರೆ ಸ್ನೇಹಿತರೆ. ಮಂತ್ಲಿ ಸ್ಯಾಲ್ರಿ ನೋಡಬೇಕಾದ್ರೆ 19,900 2,09,200 ಪ್ರತಿ ತಿಂಗಳನ್ನು ಮಂತ್ಲಿ ಸ್ಯಾಲ್ರಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಒಂದು ಒಳ್ಳೆಯ ಸ್ಯಾಲ್ರಿ ಅಂತಲೇ ಹೇಳಬಹುದು. ಇವನು ಉದ್ಯೋಗದ ಒಂದು ವಿವರಗಳನ್ನು ನೋಡಬೇಕಾದ್ರೆ, ಪ್ರಾಥಮಿಕ ಶಿಕ್ಷಕರಿಗೆ 8,414, ಸಹಾಯಕ ಆಯುಕ್ತರಿಗೆ 52, ಪ್ರಿನ್ಸಿಪಾಲ್ಗೆ 239, ಉಪ ಪ್ರಾಂಶುಪಾಲರಿಗೆ 203, ಸ್ನಾತಕೋತ್ತರ ಶಿಕ್ಷಕರಿಗೆ 1,409, ತರಬೇತಿ ಪಡೆದ ಪದವೀಧರರು ಮತ್ತು ಶಿಕ್ಷಕರಿಗೆ 3,176, ಗ್ರಂಥಪಾಲಕರಿಗೆ 355, PRT ಸಂಗೀತಕ್ಕೆ 303, ಹಣಕಾಸು ಅಧಿಕಾರಿಗೆ 6, ಸಹಾಯಕ ಇಂಜಿನಿಯರಿಂಗ್ಗೆ 2, ಸಹಾಯಕ ವಿಭಾಗ ಅಧಿಕಾರಿಗೆ 156 ಮತ್ತು ಹಿಂದಿ ಅನುವಾದಕ್ಕೆ 11 ಹುದ್ದೆಯನ್ನು ಈ ಒಂದು ಇಲಾಖೆಯಿಂದ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ಹಿರಿಯ ಕಾರ್ಯದರ್ಶಿ ಸಹಾಯಕರಿಗೆ 322, ಜೂನಿಯರ್ ಸೆಕ್ರೆಟರಿಗೆ ಸಹಾಯಕಕ್ಕೆ 702, ಸ್ಟೀನೋಗ್ರಾಫರ್ ಗ್ರೇಡ್ಗೆ 54 ಹುದ್ದೆಯನ್ನು ಈ ಒಂದು ಇಲಾಖೆಯಿಂದ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ಒಂದು ಒಳ್ಳೆಯ ಅಪಾರ್ಚುನಿಟಿ ಅಂತಲೇ ಹೇಳಬಹುದು. ಇವನು ಉದ್ಯೋಗದೊಂದು ಅರ್ಹತಾ ವಿವರಗಳನ್ನಂದರೆ ಒಂದು ಕ್ವಾಲಿಫಿಕೇಷನ್ ನೋಡಬೇಕಾದ್ರೆ, ಮೊದಲನೇದಾಗಿ ಪ್ರಾಥಮಿಕ ಶಿಕ್ಷಕರಿಗೆ 10ನೇ ಪದವಿ BEd ಪಾಸ್ ಆಗಿರಬೇಕು. ಎರಡನೇದಾಗಿ ಸಹಾಯಕ ಆಯುಕ್ತರು, ಪ್ರಾಂಶುಪಾಲರು, ಉಪ ಪ್ರಾಂಶುಪಾಲರಿಗೆ ನೋಡಬೇಕಾದ್ರೆ BEd ಮತ್ತು ಸ್ನಾತಕೋತ್ತರ ಪದವಿ ಪಡೆದುಕೊಳ್ಳಬೇಕು. ಮೂರನೇದಾಗಿ ಸ್ನಾತಕೋತ್ತರ ಪದವಿ PGTಗೆ ನೋಡಬೇಕಾದ್ರೆ BSc, BE ಅಥವಾ BTech ಇನ್ ಕಂಪ್ಯೂಟರ್ ಸೈನ್ಸ್, IT ಸ್ನಾತಕೋತ್ತರ ಪದವಿ, MSc ಸ್ನಾತಕೋತ್ತರ ಪದವಿ, BEd ಅನ್ನು ಮುಗಿಸಿರಬೇಕು. ಅದೇ ರೀತಿಯಾಗಿ ತರಬೇತಿ ಪಡೆದ ಪದವೀಧರ ಶಿಕ್ಷಕರಿಗೆ ನೋಡಬೇಕಾದ್ರೆ ಪದವಿ BPed ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಪದವಿ ಮುಗಿಸಿರಬೇಕು. ಅದೇ ರೀತಿಯಾಗಿ ಗ್ರಂಥಪಾಲಕರನ್ನು ನೋಡಬೇಕಾದ್ರೆ ಡಿಪ್ಲೊಮೊ ಪದವಿ, ಗ್ರಂಥಾಲಯ ವಿಜ್ಞಾನದಲ್ಲಿ ಪದವಿ ಮತ್ತು ಕೊನೆಯದಾಗಿ PRT ಸಂಗೀತಕ್ಕೆ ನೋಡಬೇಕಾದ್ರೆ 10ನೇ ಮತ್ತು ಸಂಗೀತದಲ್ಲಿ ಪದವಿ ಮುಗಿಸಿರಬೇಕು. ಹಣಕಾಸು ಅಧಿಕಾರಿಗೆ ನೋಡಬೇಕಾದ್ರೆ CA ಅಥವಾ ICWA ಇಂಟರ್ BCom ಮತ್ತು MCom MBA PGDM ಮುಗಿಸಿರಬೇಕು. ಸಹಾಯಕ ಇಂಜಿನಿಯರಿಂಗ್ ಸಿವಿಲ್ ನೋಡಬೇಕಾದ್ರೆ ಡಿಪ್ಲೊಮೊ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಪದವಿ. ಸಹಾಯಕ ವಿಭಾಗ ಅಧಿಕಾರಿಗೆ ನೋಡಬೇಕಾದ್ರೆ ಸ್ನೇಹಿತರೆ ಪದವಿ ಮುಗಿಸಿರಬೇಕು. ಹಿಂದಿ ಅನುವಾದಕ್ಕೆ ಸ್ನಾತಕೋತ್ತರ ಪದವಿ. ಹಿರಿಯ ಸೆಕ್ರೆಟರಿ ಸಹಾಯಕಕ್ಕೆ ನೋಡಬೇಕಾದ್ರೆ ಪದವಿ ಮುಗಿಸಿರಬೇಕು. ಜೂನಿಯರ್ ಸೆಕ್ರೆಟರಿ ಸಹಾಯಕ LDC ಸ್ಟೀನೋಗ್ರಾಫರ್ಗೆ ನೋಡಬೇಕಾದ್ರೆ 12 ಮುಗಿಸಿದ ಸಹಾಯಕ ಉದ್ಯೋಗಕ್ಕೆ ಎಲಿಜಿಬಲ್ ಆಗಬಹುದು. ಇವನು ಉದ್ಯೋಗದೊಂದು ವಯಸ್ಸಿನ ಮಿತಿ ನೋಡಬೇಕಾದ್ರೆ ಸ್ನೇಹಿತರೆ, ಮೊದಲನೇದಾಗಿ ಪ್ರಾಥಮಿಕ ಶಿಕ್ಷಕರಿಗೆ 30 ಒಳಗಿರಬೇಕು. ಸಹಾಯಕ ಆಯುಕ್ತರಿಗೆ ನೋಡಬೇಕಾದ್ರೆ 50 ಒಳಗಿರಬೇಕು. ಪ್ರಿನ್ಸಿಪಾಲ್ಗೆ 35, ಉಪ ಪ್ರಾಂಶುಪಾಲರಿಗೆ 35-45 ಒಳಗಿರ್ತಕ್ಕಂಥ ಒಂದು ಅಭ್ಯರ್ಥಿಗಳೇ ಇರಬೇಕು. ಸ್ನಾತಕೋತ್ತರ ಶಿಕ್ಷಕರಿಗೆ ನೋಡಬೇಕಾದ್ರೆ 40 ಒಳಗಿರಬೇಕು. ತರಬೇತಿ ಪಡೆದ ಪದವೀಧರ ಶಿಕ್ಷಕರಿಗೆ 35 ಒಳಗಿರಬೇಕಾಗಿ ತಿಳಿಸಿಕೊಟ್ಟಿದ್ದಾರೆ. PRT ಸಂಗೀತಕ್ಕೆ ನೋಡಬೇಕಾದ್ರೆ 30, ಹಣಕಾಸು ಅಧಿಕಾರಿಗೆ 35, ಸಹಾಯಕ ಇಂಜಿನಿಯರಿಂಗ್ ಸಿವಿಲ್ಗೆ ನೋಡಬೇಕಾದ್ರೆ 35, ಸಹಾಯಕ ವಿಭಾಗ ಅಧಿಕಾರಿಗೆ ASO ನೋಡಬೇಕು 35 ಒಳಗಿರಬೇಕು. ಹಿಂದಿ ಅನುವಾದಕ್ಕೆ ನೋಡಬೇಕಾದ್ರೆ ಸ್ನೇಹಿತರೆ 35 ಒಳಗಿರಬೇಕಾಗಿ ಈ ಒಂದು ಇಲಾಖೆಯಿಂದ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಜೂನಿಯರ್ ಸೆಕ್ರೆಟರಿ ಸಹಾಯಕಕ್ಕೆ ನೋಡಬೇಕಾದ್ರೆ 27 ಒಳಗಿರತಕ್ಕಂಥ ಒಂದು ಅಭ್ಯರ್ಥಿಗಳು ಈ ಉದ್ಯೋಗಕ್ಕೆ ಎಲಿಜಿಬಲ್ ಆಗಬಹುದು. ಕೊನೆಯದಾಗಿ ಸ್ಟೀನೋಗ್ರಾಫರ್ ಗೇಟ್ಗೆ ನೋಡಬೇಕಾದ್ರೆ ಸ್ನೇಹಿತರೆ, ವಯಸ್ಸಿನ ಮಿತಿ 27 ಒಳಗಿರತಕ್ಕಂಥ ಒಂದು ಅಭ್ಯರ್ಥಿಗಳು ಈ ಒಂದು ಉದ್ಯೋಗಕ್ಕೆ ಎಲಿಜಿಬಲ್ ಆಗಬಹುದು. ಇವನು ಉದ್ಯೋಗದ ಒಂದು ಅರ್ಜಿ ಶುಲ್ಕ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ. ಮೊದಲನೇದಾಗಿ ಪ್ರಾಥಮಿಕ ಶಿಕ್ಷಕ, ಹಣಕಾಸು ಅಧಿಕಾರಿ, ಸಹಾಯಕ ಇಂಜಿನಿಯರಿಂಗ್ ಸಿವಿಲ್, ಸಹಾಯಕ ವಿಭಾಗ ಅಧಿಕಾರಿ, ಹಿಂದಿ ಭಾಷಾಂತರಕಾರ, PGT, TGT, ಗ್ರಂಥಪಾಲಕ, PRT ಹುದ್ದೆಗಳಿಗೆ ನೋಡಬೇಕಾದ್ರೆ ಸ್ನೇಹಿತರೆ 1,500 ಅಂತೇಳಿ ನೀಡಿದ್ದಾರೆ. ಅಸಿಸ್ಟೆಂಟ್ ಕಮಿಷನರ್, ಪ್ರಿನ್ಸಿಪಲ್, ವೈಸ್ ಪ್ರಿನ್ಸಿಪಲ್ಗೆ ನೋಡಬೇಕಾದ್ರೆ 2,300. ಹಿರಿಯ ಸೆಕ್ರೆಟರಿ ಸಹಾಯಕ, ಜೂನಿಯರ್ ಸೆಕ್ರೆಟರಿ ಸಹಾಯಕ ಮತ್ತು ಸ್ಟೀನೋಗ್ರಾಫರ್ ಗ್ರೇಡ್ನ ಒಂದು ಹುದ್ದೆಗಳಿಗೆ ನೋಡಬೇಕಾದ್ರೆ 1,200 ಇದೆ. ಇವನು ಉದ್ಯೋಗಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಮತ್ತು ಅಪ್ಲಿಕೇಶನ್ ಫೀಸ್ ಸಹ ಆನ್ಲೈನ್ ಮುಖಾಂತರವೇ ತುಂಬಬೇಕಾಗುತ್ತೆ ಅಂತೇಳಿ ಒಂದು ಇಲಾಖೆಯಿಂದ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ.
ಈ ಒಂದು ಉದ್ಯೋಗದ ಒಂದು ಸೆಲೆಕ್ಷನ್ ಪ್ರೋಸೆಸ್ ಮತ್ತು ಆಯ್ಕೆ ಪ್ರಕ್ರಿಯೆ ನೋಡಬೇಕಾದ್ರೆ ಒಂದು ಮೊದಲನೇದಾಗಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ, ಎರಡನೇದಾಗಿ ಲಿಖಿತ ಪರೀಕ್ಷೆ, ಮೂರನೇದಾಗಿ ಕೌಶಲ್ಯ ಪರೀಕ್ಷೆ ಮತ್ತು ಕೊನೆಯದಾಗಿ ಸಂದರ್ಶನದ ಮೂಲಕ ಒಂದು ಉದ್ಯೋಗಕ್ಕೆ ಅರ್ಜಿ ಅಪ್ಲಿಕೇಶನ್ ಫೀ ಅಂದರೆ ಒಂದು ಆಯ್ಕೆ ಪ್ರಕ್ರಿಯೆ ನಡೆದುಕೊಳ್ಳುತ್ತಾರೆ ಅಂತೇಳಿ ಈ ಒಂದು ಇಲಾಖೆಯಿಂದ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಉದ್ಯೋಗದ ಒಂದು ಮಂತ್ಲಿ ಸ್ಯಾಲರಿ ನೋಡಬೇಕಾದ್ರೆ 19,900 112,400 ಒಂದು ಪ್ರತಿ ತಿಂಗಳ ಮಂತ್ಲಿ ಸ್ಯಾಲ್ರಿ ಕೊಟ್ಟಿದ್ದಾರೆ, ಒಂದು ಒಳ್ಳೆ ಸ್ಯಾಲ್ರಿ ಅಂತಲೇ ಹೇಳಬಹುದು. ಈ ಒಂದು ಉದ್ಯೋಗದ ಒಂದು ಪ್ರಮುಖ ದಿನಾಂಕಗಳು ಮತ್ತು ಇಂಪಾರ್ಟೆಂಟ್ ಡೇಟ್ಸ್ ನೋಡಬೇಕಾದ್ರೆ ಇವನು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸುವಂಥ ಒಂದು ದಿನಾಂಕ 5/12/2022 ಕೊನೆಯ ದಿನಾಂಕ 26/12/2022 ಅಂದರೆ ಇದೇ ತಿಂಗಳ ಒಂದು 26ನೇ ತಾರೀಕು ಕೊನೆಯ ದಿನಾಂಕ ಇರುತ್ತೆ ಅಂತೇಳಿ ಈ ಒಂದು ಇಲಾಖೆಯಿಂದ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ಒಂದು ಒಳ್ಳೆಯ ಒಂದು ಅಪಾರ್ಚುನಿಟಿ ಅಂತಲೇ ಹೇಳಬಹುದು. KVSನಿಂದ 13,000ಕ್ಕಿಂತಲೂ ಅಧಿಕ ಒಂದು ಪ್ರಾಥಮಿಕ ಶಿಕ್ಷಣ ಮತ್ತು TGTಯ ಹುದ್ದೆಯನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಇದು ಒಂದು ಒಳ್ಳೆಯ ಅಪಾರ್ಚುನಿಟಿ ಅಂತಲೇ ಹೇಳಬಹುದು. ನೀವು ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಸಹ ಶೇರ್ ಮಾಡಿ ಇವನು ಉದ್ಯೋಗದ ಸಂಕ್ಷಿಪ್ತ ನೋಟಿಫಿಕೇಶನ್ ಅಪ್ಡೇಟ್ಸ್ಗಳನ್ನು ತಿಳಿದುಕೊಂಡು ಅವರು ಸಹ ಇವನು ಉದ್ಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸುತ್ತಾರೆ ಸ್ನೇಹಿತರೆ. ಅದೇ ರೀತಿ ನಾನು ಡಿಸಿಎಂ ಬಾಕ್ಸ್ನಲ್ಲಿ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸುವಂತಹ ವೆಬ್ಸೈಟ್ನ ಲಿಂಕನ್ನು ಸಹ ಬಿಟ್ಟಿರ್ತೇನೆ. ಆ ಒಂದು ವೆಬ್ಸೈಟ್ನಲ್ಲಿ ಹೋಗಿ ಇವನು ಉದ್ಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅದೇ ರೀತಿಯಾಗಿ ನಾನು ಡಿಸಿಎಂ ಬಾಕ್ಸ್ನಲ್ಲಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಸಹ ಬಿಟ್ಟಿರ್ತೇನೆ ಸ್ನೇಹಿತರೆ. ಅಲ್ಲಿಯೂ ಜಾಯ್ನ್ ಆಗಿ ಹೆಚ್ಚೆಚ್ಚು ಜಾಬ್ ನೋಟಿಫಿಕೇಶನ್ ಮತ್ತು ಅಪ್ಡೇಟ್ಸ್ಗಳನ್ನು ಡೈಲಿ ಬಿಡ್ತಾ ಇರ್ತೀನಿ, ಅದಕ್ಕಾಗಿ ಅಲ್ಲಿಯೂ ಜಾಯ್ನ್ ಆಗಿ ಸ್ನೇಹಿತರೆ. ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಮೊದಲಾಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ ಸ್ನೇಹಿತರೆ. ಓಕೆ ಫ್ರೆಂಡ್ಸ್, ಇವನು ಉದ್ಯೋಗದ ಮಾಹಿತಿಯನ್ನು ಸಂಪೂರ್ಣವಾಗಿ ಅರ್ಥವಾಗಿದೆ ಅನಿಸುತ್ತೆ. ಅರ್ಥವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೊಂದು ವಿಡಿಯೋದೊಂದಿಗೆ ಜಾಬ್ ನೋಟಿಫಿಕೇಶನ್ ಮತ್ತು ಅಪ್ಡೇಟ್ಗಳೊಂದಿಗೆ ಮತ್ತೆ ಬರ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.